ಆಫ್ಟರ್ ಈಗ 25 ವರ್ಷದ ಸಿನಿ ಜರ್ನಿ ಶುರುವಾಗಿದೆ. ಸೊ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಆಗಿದೆ. ಈಗ ಕ್ರಾಂತಿ ತನಕ ಬಂದು ನಿಂತಿದೆ ಅಂದ್ರೆ ಈ 20 ವರ್ಷಗಳ ಸಿನಿ ಪಯಣ ಜೊತೆಗೆ ಫ್ಯಾನ್ಸ್ ಕ್ರೇಜ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಏನಿಲ್ಲಮ್ಮ, ಇಲ್ಲಿವ್ರಿಗೆ ಏನ್ ಮಾಡ್ಕೊಂಡ್ ಬಂದಿದೀವೋ ಅದು ತುಂಬಾನೇ ಕಷ್ಟವಾದಂತದಲ್ಲ, ಬಟ್ ಏನು ಮಾಡದಿದ್ದವನ್ನ ಇಲ್ಲಿವ್ರು ಕರ್ಕೊಂಡ್ ಬಂದಿದಾರಲ್ಲ, ಸೊ ತುಂಬಾ ದೊಡ್ಡ ವಿಷಯ. ಡೇ ಬೈ ಡೇ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ಫ್ಯಾನ್ಸ್ ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಇದನ್ನ ಮೆರೆಸ್ತಾ ಇರೋದೇ ಹೆಚ್ಚಾಗಿ ಫ್ಯಾನ್ಸ್ ಅಲ್ವಾ ಕ್ರಾಂತಿ ಸಿನಿಮಾನ? ಸೊ ದಟ್ ಕ್ರಾಂತಿ ಯಾವತ್ತು ನಾವು ಅವ್ರ ಜೋಳಿಗೆ ಹಾಕಿದ್ವಮ್ಮ, ಸೊ ಅಲ್ಲಿಂದ ಅವ್ರದ್ದಾಗೋಯ್ತಮ್ಮ, ಇದು ನಮ್ದು ಅಲ್ವೇ ಅಲ್ಲ ಈಗ. ಸೊ ಇಟ್ಸ್ ಅವ್ರದ್ದು, ಅವ್ರ ಕ್ರಾಂತಿನ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ರು, ಹಾಗೆ ನೋಡ್ತಾ ಇರ್ತೀವಲ್ಲ. ಮತ್ತೆ ಒಂದು ಹೇಳೋದು, ನಾನು ತುಂಬ ಕಡೆನೂ ಹೇಳ್ತಾ ಇರ್ತೀನಿ, ಏನೂ ಮಾಡಿಲ್ಲ, ಎಂತೂ ಮಾಡಿಲ್ಲ ನಾನು, ನಥಿಂಗ್. ಎಲ್ಲರೂ ಯಾರಿಗೂ ಈಗ ಏನಾಗುತ್ತೆ, ಈಗ ಎಷ್ಟೋ ಜನ ನಾನು ಯೂಶ್ವಲಿ ನೋಡ್ತಾ ಇರ್ತೀನಿ ಒಂದಷ್ಟು ಚಾನೆಲ್ಗಳಲ್ಲಿ ಬರ್ತಾ ಇರ್ತದೆ, ಇದು ಯೂಟ್ಯೂಬ್ ಚಾನೆಲ್ಸ್ಗಳಲ್ಲಿ. ಸೊ ಅವ್ರು ಯಾರಿಗೂ ನಾನು ಸಿಕ್ಕೇ ಇರಲ್ಲ, ಇಲ್ಲ ಒಂದು ಫೋಟೋ ತೆಗ್ದಿರಲ್ಲ, ಇಲ್ಲ ಒಂದು ಸಲ ಕೈಯೂ ಕೊಟ್ಟಿರಲ್ಲ. ಬಟ್ ಅವ್ರು ಇಷ್ಟೊಂದು ಸೇರ್ ಮಾಡ್ತಾ ಇದಾರಲ್ಲ, ಅವಾಗ ಒಂದೇನಂತ ಗಿಲ್ಟ್ ಕಾಡ್ತಾ ಇರ್ತದೆ ನಮಗೆ, ಏನೇ ಏನು ಮಾಡ್ಲಿಲ್ವಲ್ಲ ಇಷ್ಟೊಂದೆಲ್ಲ ಮಾಡ್ತಾರಲ್ಲ ಅಂತ. ಸೊ ಇನ್ನೂ ಏನಾದರೂ ಮಾಡಬೇಕು ಫ್ಯಾನ್ಸ್ಗೆ ಅಂತ ಅಂದ್ಕೊಂಡ್ರೆ ಅದ್ರ ಬಗ್ಗೆ ಏನಾದರೂ ಐಡಿಯಾ? ನಾನು ಅದನ್ನ ಮಾಡ್ತೀನಿ, ನಾನು ಇದನ್ನ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳೋದೆಲ್ಲ ಸುಮ್ಮನೆ ಗೊತ್ತಿಲ್ಲ. ನಾಳೆ ಇರ್ತೀವಲ್ಲೋ ಗೊತ್ತಿಲ್ಲ, ಡೇಸ್ ಲೈಕ್ ದಿಸ್. ಸೊ ಇರೋಷ್ಟು ದಿನ ಅವ್ರು ಏನು ಇಷ್ಟಪಡ್ತಾರೆ ಅದನ್ನಷ್ಟೇ ಚೆನ್ನಾಗಿ ರಂಜಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋಗಿ ಪ್ರಯತ್ನ ಪಡ್ತೀನಿ ಅಷ್ಟೇ. ಓಕೆ, ಈಗ ಕ್ರಾಂತಿ ಸಿನಿಮಾದ ಬಗ್ಗೆನೇ ಮಾತಾಡೋದಾದರೆ ಹೆಸರಲ್ಲೇ ಒಂದು ರೀತಿ ಕ್ರಾಂತಿ, ವೈಬ್ರೇಷನ್, ಪವರ್, ಎಂಥ ಹೆಸರು ಕ್ರಾಂತಿ ಅನ್ನೋ ಹೆಸರು ಅಲ್ವಾ ಸರ್? ಸೊ ಈ ಟೈಟಲ್ ಬಗ್ಗೆ ಮಾತಾಡೋದಾದರೆ ಹೆಂಗೆ ಈ ಸಿನಿಮಾಗೆ ಕ್ರಾಂತಿ ಅಂತ ಟೈಟಲ್ ಇಡಬೇಕು ಅನ್ನೋದ್ರಲ್ಲಿ ನಿಮ್ಮ ಪಾತ್ರ ಏನಾದರೂ ಇತ್ತ, ನೀವೇನಾದರೂ ಇನ್ವಾಲ್ವ್ ಆಗಿದ್ರಾ, ಹೇಗೆ? ಒಂದೇನಾಗುತ್ತೆ, ಕಥೆ ಒಂದು ಕೇಳ್ತೀನಮ್ಮ, ಹರಿಕೃಷ್ಣ ತುಂಬ ಚೆನ್ನಾಗಿ ಕಥೆ ನರೇಟ್ ಮಾಡ್ತಾರೆ, ಅದಾದ್ಮೇಲಿಂದ ಅವರೇ ಒಂದಿಷ್ಟು ಟೈಟ್ಲ್ ಅಂತ ಅನ್ಕೊಳ್ತಾರೆ. ಬಟ್ ಈ ಸಿನಿಮಾಗೆ ನಾವು ಯಾವುದು ಆ ಥರ ಈ ಥರ ಟೈಟ್ಲೇ ಅನ್ಕೊಂಡಿಲ್ಲ, ಅನ್ಕೊಂಡಿದ್ದು ಒಂದೇ ಟೈಟ್ಲ್ ಕ್ರಾಂತಿ ಅಂತ ಹೇಳೋಣ ಅಣ್ಣ. ಇದಕ್ಕೆ ಸರಿ ಅಣ್ಣ, ನಿನಗೆ ಇಷ್ಟ ಆದರೆ ಇಡೀ ಆ್ಯಕ್ಚುಲಿ ಆ್ಯಪ್ಟ್ ಆಗಿತ್ತು ಅದಕ್ಕೇನೆ. ಆಮೇಲೆ ಒಂದೇನಂದರೆ ಸಿ ಕ್ರಾಂತಿ ಇವತ್ತು ನಿನ್ನೆ ಪದ ಅಲ್ಲ ಅಮ್ಮ, ಈಗ ತುಂಬ ಈಗ ಸಂಗೊಳ್ಳಿ ರಾಯಣ್ಣ ಅವರು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತಲೇ ಕರೀತಾ ಇದ್ರು. ಸಿಂಧು ಲಕ್ಷ್ಮಣ ಸಿ ಅವರೆಲ್ಲ ಕ್ರಾಂತಿ ಬ್ರಿಟಿಷ್ ಅವ್ರ ಮೇಲೆ ಮಾಡೆ ಬಂದಿದ್ದಮ್ಮ. ಸೊ ಇವತ್ತು ನಿನ್ನೆ ನಾವ್ಯಾರು ಮಾಡ್ತಾಯಿಲ್ಲ ಅಮ್ಮ, ಅದನ್ನು ಅವಾಗಿಂದ ಮಾಡ್ಕೊಂಡು ಬರ್ತಾ ಇದ್ದು ಅದು ಹಂಗೆ ಪ್ರೊಸೀಡ್ ಆಗ್ತಾ ಇದೆ. ಆಮೇಲೆ ಒಂದೇನಾಗುತ್ತೆ, ಒಂದೊಂದು ರೀತಿ ನಡೀತಾ ಬಂತು. ಈಗ ಆ್ಯಕ್ಚುಲಿ ಹುಳೋನೆ ಭೂಮಿ ಒಡೆ ಅಂತಂದ್ಬಿಟ್ಟು ಅದೊಂದು ಕ್ರಾಂತಿ ಸ್ಟಾರ್ಟ್ ಆಯಿತು. ಸೊ ಈ ಥರ ಪ್ರತಿಯೊಂದು ಎದ್ದೇಳ್ತಾ ಅದು ಆ ಪದ ಹಂಗೆ ಅದಕ್ಕೆ ಸೇರ್ಕೊಂಡು ಬಂತು ಅಷ್ಟೇ ನನಗೆ. ಸೊ ಈ ಕ್ರಾಂತಿ ಹೇಗೆ ಕ್ರಿಯೇಟ್ ಆಯಿತು ಅಂದರೆ ಈ ಥರದ್ದೇ ಒಂದು ಕಾನ್ಸೆಪ್ಟ್ ತಗೋಬೇಕು, ಯಾಕೆಂದರೆ ನಾವು ನೋಡಿದ್ದೀವಿ ಟೀಸರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದು ಸರ್ಕಾರಿ ಶಾಲೆ, ಶಾಲೆ ಬಗ್ಗೆ ನೀವು ಹೇಳುವಂತಹ ರೀತಿ ಇರ್ಬೋದು. ಸೊ ಆಗಲೇ ಒಂದು ಹಿಂಟ್ ಸಿಕ್ಬಿಡುತ್ತೆ, ಓ ಸರ್ಕಾರಿ ಶಾಲೆ ಬಗ್ಗೆ ಮಾಡ್ತಿದ್ದಾರೆ ಅಂದರೆ ತುಂಬ ಜನ ಖುಷಿ ಪಟ್ಟವರೇ ಜಾಸ್ತಿ, ಯಾಕೆಂದರೆ ಇದರಿಂದ ಒಂದು ಸಮಾಜಕ್ಕೆ ಮೆಸೇಜ್ ಕೂಡ ಹೋಗುತ್ತೆ ಅನ್ನುವಂಥ ವಿಚಾರ ಆಗಿರೋದ್ರಿಂದ ಹೇಗೆ ಶುರು ಆಯಿತು ಅಂತ. ಸಿನಿಮಾ ಇಂಡಸ್ಟ್ರಿ ಅಂದಾಗ ಒಂದು ಸರ್ಟನ್ ಪೀರಿಯಡ್ವರೆಗೂ ನಮ್ಮ ವಿಲ್ ಬಿ ಅನ್ ಆಪ್ಷನ್ ಆ್ಯಕ್ಚುಲಿ. ಅಂದರೆ ಯಾರೋ ಕತೆ ಮಾಡಿರ್ತಾರೆ, ಅದು ಯಾರೋ ಸಿಗಲಿಲ್ಲ ಅಂದರೆ ಅವ್ರಿಗೆ ಯಾವನೋ ಮಾಡ್ತಾನೆ ಹೊಸ ಬಾಂಗ್ಲಿ. ಬಟ್ ಒಂದು ಮೌಲ್ಡ್ ನಾವು ಬಂದ ಮೇಲೆ ಇಂಡಸ್ಟ್ರಿಲಿ, ನೀವು ಹೇಳೋದ್ರಲ್ಲಿ 25 ವರ್ಷದ ಜರ್ನಿ ಅಂದಾಗ ಅದಕ್ಕೊಂದು ಮೌಲ್ಡ್ ಅಂತ ಬರ್ತೀವಿ. ಆ ಮೌಲ್ಡಿಗೆ ಬಂದಾಗ ಓಕೆ ಈ ಪದ ಇವ್ನು ಹೇಳಿದ್ರೆ ಚೆನ್ನಾಗಿರುತ್ತೆ, ಸೊ ಇದರಿಂದ ಹಿಂಗಾದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇವತ್ತು ಮೊದಲು ನನ್ನೊಂದು ಇದೇನಂತಂದರೆ ನಾನು ಸುಮ್ಮನೆ ಆ್ಯಕ್ಚುಲಿ ಸುಮ್ಮನೆ ಮರ ಸುತ್ತೋದು ಏನೋ ಒಂದು ಮಾಡೋದಾದ್ರೆ ನಾನು ಇಲ್ಲಪ್ಪ ಬೇರೆ ಏನೋ ಇದ್ರೆ ಹೇಳಿ ನನಗೆ ಆ್ಯಕ್ಚುಲಿ ಚೆನ್ನಾಗಿದ್ರೆ ಏನಾದ್ರು ಹೇಳು. ಯಾಕಂದರೆ ಹೌದು ಈಗ ನನ್ನ ಸೆಲೆಬ್ರಿಟಿಗಳು ಇಷ್ಟಪಡೋದು ಫೈಟ್ಸ್ ಆಗಲಿ ಇನ್ನೊಂದು ಮತ್ತೊಂದು ಅವ್ರ ಶಿಳ್ಳೆ ಚಪ್ಪಾಳೆ ಅವ್ರ ಒಂದು ಪಂಚಿಂಗ್ ಡಾಲ್ ಆಗಿರಬೇಕಲ್ಲ, ಬಟ್ ಅದ್ರ ಜೊತೆಗೆ ಒಂದು ನೀತಿಕತೆ ಇರಬೇಕಂತ ನನ್ನ ಆಸೆ. ಏನಾಗುತ್ತೆ, ನಾನು ಏನೋ ಹೇಳೋಕೆ ಕೊಟ್ಟಿರ್ತೀನಿ, ಅದನ್ನ ಎಷ್ಟೋ ಜನ ಸ್ವಲ್ಪ ಜನ ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಇದು ಹಿಂಗಲ್ಲ ಹಿಂಗೆ ಮಾಡೋಣ, ಅದನ್ನ ಹೇಳೋ ರೀತಿಗಳಿದೆಯಲ್ಲ, ಸೊ ಅವ್ರಿಗೆ ಈ ಕಡೆ ಮಜಾನೂ ಕೊಡ್ತಾ ಇರಬೇಕು, ಅವ್ರ ಒಂದು ನೀತಿ ಕಥೆನೂ ಹೇಳ್ಕೊಂಡು ಹೋಗ್ತಾ ಇರ್ಬೇಕು ನಾವು. ಸೊ ಹಂಗಿದ್ದಾಗಲೇ ಅವ್ರ ತಲೆಗಳಿಗೆ ಹೋಗೋದು. ಸೊ ಒಂದು ಸರ್ಕಾರಿ ಶಾಲೆ ಇವತ್ತು ಏನಾಗ್ತಾ ಇದೆ, ಇವತ್ತು ಆ್ಯಕ್ಚುಲಿ ಎಜುಕೇಷನ್ ಸಿಸ್ಟಮ್ ಇಸ್ ಟೂ ಕಾಸ್ಟ್ಲಿ. ಬಟ್ ಅಷ್ಟೆಲ್ಲ ಓದಿದ್ಮೇಲೆ ಅವ್ರು ಅದೇ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪುಟ್ಟ ನೇಮ್ ಓಕೆ, ನಾನು MBA ಏನು ಮಾಡಿದ್ದೀನಿ, ಏನು ಮಾಡಿದ್ದು ಮತ್ತೊಂದು, ಬಟ್ ಎಷ್ಟೋ ಜನ ಅದನ್ನು ಮಾಡಿ ಮತ್ತೆಲ್ಲ ಬೇರೆ ಫೀಲ್ಡಿಗೆ ಬಂದಿರ್ತಾರೆ. ಸೊ ಇವತ್ತು ನಾನು ಕೇಳ್ತಾ ಇರೋದು ಇಷ್ಟೇ, ಈಗ ಆ್ಯಕ್ಚುಲಿ ಇದೇ ಇವರು ಯಾರು ವಿಶ್ವೇಶ್ವರಯ್ಯ ಇದ್ರು, ಅಬ್ದುಲ್ ಕಲಾಂ ಅವರು, ಇವರೆಲ್ಲ ಹಂಗಾರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರಾ? ಸರ್ಕಾರಿ ಸ್ಕೂಲ್ ಅಂತಲೇ ಓದಿದ್ದು. ಹಂಗೆ ಓದಿದ್ಮೇಲೆ ಅವ್ರು ಇಷ್ಟು ಮಾಡಿದ್ಮೇಲೆ ಏನಕ್ಕೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇದಾಗ್ತಾ ಇಲ್ಲ. ಅಂದ್ರೆ ಈಗ ಸರ್ಕಾರಿ ಶಾಲೆ ವರ್ಸಸ್ ಖಾಸಗಿ ಶಾಲೆ ಅನ್ನೋ ತರದ್ದಾದ್ರೆ, ಈಗ ನಾವು ನಿಮ್ಮನ್ನ ನೋಡಿರೋದು ಆ ಸಿನಿಮಾದಲ್ಲಿ, ಈಗ ಟೀಸರ್ ಅಲ್ಲಿ ಮಾಸ್ ಲೀಡರ್ ಆಗಿ ಕಾಣಿಸ್ಕೊಳ್ತಾ ಇದೀವಿ. ಸೊ ಹೆಂಗೆ ಅಂದ್ರೆ ಮಾಸ್ ಮೂಲಕ ಸಂದೇಶ ಕೊಡೋದ, ಯಾವ ರೀತಿ ಆ ನೀತಿ ಪಾಠನ ಆಡಿಯನ್ಸ್ ಗೆ ಕನ್ವೆ ಮಾಡೋದು ಹೇಳ್ತಿದ್ರಲ್ಲ ಈಗ ನೀವು ಆಕ್ಚುಲಿ ಶಿಳ್ಳೆ ಚಪ್ಪಾಳೆ ಕೂಗಾಟ ಕಿರ್ಚಾಟ ದಟ್ಸ್ ಮಾಸ್. ಕ್ಲಾಸ್ ಅಂತ ಬಂದಾಗ ಈಗ ಆಕ್ಚುಲಿ ಬಿಟ್ಟು ಈ ಸಿನಿಮಾ ಇನ್ನೂ ಬಂದಿಲ್ಲ, ನಿಮ್ಗೆ ಅದ್ರ ಬಗ್ಗೆ ನಂಗೆ. ಈಗ ಆಕ್ಚುಲಿ ಒಂದು ಯಜಮಾನ ಸಿನಿಮಾ, ನೀವು ಅದನ್ನ ಮಾಸ್ ಅಂತೀರಾ ಕ್ಲಾಸ್ ಅಂತೀರಾ? ಮಾಸ್ ಪ್ಲಸ್ ಕ್ಲಾಸ್ ಎರಡು ಬ್ಲೆಂಡ್ ಇದೆ ಅದರಲ್ಲಿ. ಸಿ ಅದರಲ್ಲಿ ಡೈಲಾಗ್ ಎಲ್ಲ ಪೂರ್ತಿ ಮಾಸ್ ಇದೆ, ಏ ಕ್ಯಾಡ್ಬರೀಸ್ ಡೈಲಾಗ್ ಅದೆಲ್ಲ ತುಂಬ ಮಾಸಿ ಇದೆ. ಬಟ್ ಅಲ್ಲಿದ್ದಿದ್ದು ಒಂದೇ ಉದ್ದೇಶ ಏನಂದ್ರೆ ಎಣ್ಣೆ, ಎಣ್ಣೆಯಿಂದ ಏನೇನು ತೊಂದರೆ ಆಗ್ತಿದೆ,
ಸಿ ಹೊರಗಡೆಯಿಂದ ನೀವು ತಗೊಂಡಾಗ ಅದಕ್ಕೇನೇನು ಮಿಕ್ಸ್ ಮಾಡ್ತಾರೆ, ಇವತ್ತು ಎಷ್ಟೋ ಗಾನ್ಗಳು ಓಪನ್ ಆಯಿತು, ಒಳ್ಳೇದಲ್ವಾ? ಬಟ್ ಈಗ 1 kg ಕಳೆಕಾಯಿ ತೊಗೊಂಡ್ರೆ ಅದರಲ್ಲಿ ಎಷ್ಟು ಕಳೆಕಾಯಿ ಎಣ್ಣೆ ಸಿಗುತ್ತೆ ನಮಗೆ? ಒಂದಿಷ್ಟು ಅಲ್ವಾ? 1 liter ಎಣ್ಣೆಗೆ ಅವ್ರಷ್ಟು ಕೊಟ್ಟು ತೊಗೋಬೇಕಂದ್ರೆ. ಬಟ್ ಇವತ್ತೆಲ್ಲರೂ ಆ್ಯಕ್ಚುಲಿ ದುಡ್ಡು ಸ್ವಲ್ಪ ಕಮ್ಮಿನೇ ಕೇರ್ ಮಾಡ್ತಾರೆ. ಫಸ್ಟ್ ಹೆಲ್ತ್ ಇದ್ರೆ ಚಂದ, ಹೆಲ್ತ್ ಇಸ್ ವೆಲ್ತ್ ಅನ್ನೋ ಟೈಪ್ ಆಗೋಗಿದೆ. ಸೊ ಆ ಥರದ್ದು ಒಂದು ಕ್ರಾಂತಿ ಇದರಲ್ಲೂ ಆಗಲಿ ಅಂತ ಅಷ್ಟೇ. ಹೆಂಗೆ ಒಂದು ಎಣ್ಣೆ ಮೇಲೆ ಕ್ರಾಂತಿ ನಡೀತು, ಅದೇ ಥರ ಇದೊಂದು ಕ್ರಾಂತಿ ನಡೆಯುತ್ತೆ.